ಅಕ್ಟೋಬರ್ 1ರಿಂದಲೇ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಯಾಗುತ್ತಿದ್ದು ಹೋಟೆಲ್ ಬೇಕರಿ ಕಿರಾಣಿ ತರಕಾರಿ ಕೋಲ್ಡ್ ಡ್ರಿಂಕ್ಸ್ ಸೇರಿದಂತೆ ಆಹಾರ ಉತ್ಪಾದನೆ ಹಾಗೂ ವಿತರಣಾ ಘಟಕಗಳು ಕಾಯ್ದೆಯ ಅನುಸಾರವಾಗಿಯೇ ವ್ಯಾಪಾರ ವಹಿವಾಟು ನಡೆಸಬೇಕು ಎಂದು ಜಿಲ್ಲಾ ಆರೋಗ್ಯ ಸುರಕ್ಷಾ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಹೇಳಿದರು ಅವರು ತಾಲ್ಲೂಕಿನ ಅರ್ಬನ್ ಬ್ಯಾಂಕ್ ಸಭಾಭವನದಲ್ಲಿ ಜಿಲ್ಲಾಡಳಿತ ಕಾರ್ವಾರ್ आहार सुरक्षते मत्तु गुणमट्ट प्राधिकार हागू भट्कल तालूका वर्तकर संघद सहयोगदोंदिगे आयोजिसलाद आरोग्य सुरक्षता कायदे माहिती शिबिरदल्ली पाल्गोंडु मातनाडिदरु परिशुद्ध आहार पडेयुवुदु सार्वजनिकर हक्कागिदे 2006 रिंदले कलबेरके तडे कानूनु जारियल्लिद्दरु अदरल्ली अंतह सत्व इद्दिरलिल्ल ಆದರೆ ಇದೀಗ ಜಾರಿಯಾಗುತ್ತಿರುವ ಕಾನೂನು ಕಠಿಣವಾಗಿರಲಿದೆ ಕಲಬೆರಕೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳ ಮಾರಾಟ ಕೊಲೆಯ ರೀತಿಯಲ್ಲಿಯೇ ಅಪರಾಧವಾಗುತ್ತದೆ ಎಂದರು ಹೋಟೆಲ್ಗಳಲ್ಲಿ ಹಳಸಿದ ಆಹಾರಗಳಿದ್ದರೆ ಅದನ್ನು ಗ್ರಾಹಕರಿಗೆ ನೀಡಬಾರದು ಸರ್ಕಾರಿ ವಿದ್ಯಾರ್ಥಿ ನಿಲಯ ಪಡಿತರ ಅಂಗಡಿ ದೇವಸ್ಥಾನದಲ್ಲಿ ಆಹಾರವಾಗಿ ಸೇವಿಸಲ್ಪಡುವ ಪ್ರಸಾದಕ್ಕೂ ಇನ್ನು ಮುಂದೆ ಕಾನೂನು ಅನ್ವಯವಾಗಲಿದೆ आहार वस्तु माराट प्रतियोर्वरू आहार सुरक्षते गुणमट्ट प्राधिकार परवानगी पड़दीर यारो आहार वस्तु पड़े ग्राहक आहारकू नमगू संबंधवू आगू सार्वजनिक ताव खरद आहार पदार्थव कड़पे नकली अथवा तपुमाहित कूड़े दूर अवकाशवे विवरी कार्यक्रम उद्घाटित तहशीलदार एस रविचंद्र ಆರೋಗ್ಯಕ್ಕೆ ಹಾನಿ ಉಂಟುಮಾಡುವ ಆಹಾರ ಮಾರಾಟಕ್ಕೆ ಹೊಸ ಕಾಯ್ದೆಯಿಂದ ಕಡಿವಾಣ ಬೀಳಲಿದೆ ಪ್ಯಾಕಿಂಗ್ ಘಟಕಗಳು ಸಂಸ್ಕರಣೆ ಮಾಡುವವರು ವಿತರಕರು ಸಾಗಾಣಿಕೆ ಮಾಡುವವರು ಜಾಗೃತೆ ವಹಿಸಬೇಕು ಎಂದರು ವೇದಿಕೆಯಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿ ಅರುಣ್ ಕಾಶಿಭಟ್ ಭಟ್ಕಳ ಪುರಸಭಾ ಕೈಸರ್ ಮೋತೇಶಾಮ್ ಭಟ್ಕಳ ವರ್ತಕರ ಸಂಘದ ಅಧ್ಯಕ್ಷ ಶ್ರೀಧರ್ ಶಾನ್ಬಾಗ್ ಕಾರ್ಯದರ್ಶಿ ಇಮ್ತಿಯಾಜ್ ಮೊದಲಾದವರು ಉಪಸ್ಥಿತರಿದ್ದರು